ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಅನ್ನುವಂಥ ಮಾತುಗಳನ್ನು ವಿರೋಧ ಪಕ್ಷದವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದರು. ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ನೆತ್ತಿಲ್ಲ. ಇವತ್ತು ಇದೇ ಉದಾಹರಣೆ. ಆಮೇಲೆ SSDPಯಲ್ಲಿ ಮೊನ್ನೆ 30 ಕೋಟಿ ರೂಪಾಯಿದ ಕಾಗವಾಡದಿಂದ ಉಗಾರವರೆಗೆ ರಸ್ತೆಯನ್ನು ಪೂಜೆ ಮಾಡಿದ್ದೀವಿ. ಮನೆಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ. ಎಲ್ಲ ಅಭಿವೃದ್ಧಿನೂ ಜೊತೆ ಜೊತೆಗೆ ನಮ್ಮ 5 ಗ್ಯಾರಂಟಿಗಳು ಯಶಸ್ವಿಯಾಗಿ ಎಲ್ಲನೂ ನಾವು ಕೊಟ್ಟ ಮಾತನ್ನಂತೆ ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತು ಸರ್ಕಾರ ಉಳಿಯೋದಿಲ್ಲ, ಹಬ್ಬ ಆದೊಳಗೆ ಬೀಳ್ತೈತಿ, ಹುಣ್ಣಿಮೆ ಆದೊಳಗೆ ಬೀಳ್ತೈತಿ, ಅಮಾಸೆ ಆದೊಳಗೆ ಬೀಳ್ತೈತಿ. ಇವೆಲ್ಲ ಒಂದು ಊಹಾಪೋಹಗಳು. ನಾವು 136 ಜನ ಸಂಪೂರ್ಣ ಬಹುಮತವಿರುವುದರಿಂದ ಯಾವುದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೂ 3.5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ. ಮುಂದಿನ ಚುನಾವಣೆಯಲ್ಲೇ ಸಹಿತ ನಾವೇ ಅಧಿಕಾರಕ್ಕೆ ಬರ್ತೀವಿ. ಮತ್ತೆ ಇನ್ನೂ ರಾಜ್ಯದಲ್ಲಿ 20 ವರ್ಷ ಕಾಂಗ್ರೆಸ್ ಸರ್ಕಾರೇ ಆಡಳಿತ ನಡೆಸ್ತಿದೆ, ಆ ವಿಶ್ವಾಸ ನಮಗಿದೆ. ಹೀಗಾಗಿ ಯಾವುದೇ ಇವತ್ತು ಆಡಳಿತದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಒಂದು ಆರೋಪ ಮುಡ ಆಗೋ ಆರೋಪ ಬಂದದ್ದು ಅದು ಸತ್ಯಕ್ಕೆ ದೂರವಾದದ್ದು. ಆ ಒಂದು ಆರೋಪದಲ್ಲಿ ಯಾವುದೂ ಹುರುಳಿಲ್ಲ. ನಾಳೆ ಕೋರ್ಟಲ್ಲೇ ನಮ್ಮ ಪರವಾಗಿ ನಿರ್ಣಯ 100ಕ್ಕೆ 100 ನಮ್ಮ ಪರವಾಗಿ ಅದು ನಿರ್ಣಯ ಆಗ್ತಿದೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿ.